ಇವತ್ತು ಕರುನಾಡಿನಲ್ಲಿ ಕಿರುಚಿತ್ರಗಳದ್ದೇ ಕಾರ್ಬಾರು. ಅದರಲ್ಲೂ ಇತ್ತೀಚೆಗಂತೂ ಟಿಕ್ಕಿಗಳು ಶಾರ್ಟ್ ಫಿಲ್ಮ್ ಮೂಲಕ ತಮ್ಮ ಪ್ರತಿಭೆಗಳನ್ನ ಹೊರಹಾಕುವುದರ ಜೊತೆಗೆ ಆ ಚಿತ್ರದ ಮೂಲಕ ಸಮಾಜದ ಮೇಲೂ ಬೆಳಕನ್ನ ಚೆಲ್ತಿದ್ದಾರೆ. ಅಂಥದ್ದೇ ಕಿರುಚಿತ್ರ ಎಲ್ಲೋ ಬೋರ್ಡ್. 100 ರೂಪಾಯಿ ಅಷ್ಟೇ ಸರ್ ನನ್ನ ಹತ್ರ ಇರೋದು. ಇಲ್ಲ ಸರ್, ಬಿಟ್ಬಿಡಿ ಸರ್. ಬೆಲ್ಟ್ ಹಾಕೊಂಡಿದ್ದೆ ಸರ್, ಟೀ ಕುಡಿ ಕಿಳಿದಿದೆ, ಬಿಟ್ಬಿಡಿ ಸರ್. ಹಾಯ್ ಬೇಬಿ, ಹೇಗಿದ್ಯಾ? ಏನಪ್ಪ ಮುಂಚೆ ನೀ ಜಟ್ಕ ಗಾಡಿ ಓಡಿಸ್ತಾ ಇದ್ದೀಯಾ? ಚೇಂಜ್ ಕೊಡಕ್ಕಾಗಲ್ಲ, ಹೋಗ್ರಿ. ಈ ಭಕ್ತಾದಿಗಳನ್ನ ಕೇಳಿದ್ರೆ 1000 ರೂಪಾಯಿ 500 ರೂಪಾಯಿ ನೋಟ್ ಕೊಟ್ಬಿಡ್ತಾರೆ. ನಾನು ಎಲ್ಲೋಗ್ ಸಾಯ್ಲಿ? ಅಲ್ಲಪ್ಪ, ನೀನಾದ್ರೂ 1000 ರೂಪಾಯಿ ನೋಟ್ ತಗೋತಿಯಾ? ಭಾರತಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷಗಳು ಆದರೂ ಸಹ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಮಾತ್ರ ಇಂದಿಗೂ ನಿಂತಿಲ್ಲ. ನಡುರಾತ್ರಿಯಲ್ಲಿ ಹೆಣ್ಣು ಮಗಳೊಬ್ಬಳು ರಸ್ತೆಯಲ್ಲಿ ನಡೆದುಕೊಂಡು ಹೋದ್ರೆ ದೇಶ ರಾಮರಾಜ್ಯ ಆಗುತ್ತೆ ಅಂತ ಅಂದು ಮಹಾತ್ಮ ಗಾಂಧಿ ನುಡಿದಿದ್ರು. ಆದ್ರೆ ಸಮಾಜದಲ್ಲಿ ರಾವಣರೇ ತುಂಬಿಕೊಂಡಿರುವಾಗ ಅಂತಹ ಕಲ್ಪನೆಯನ್ನ ಊಹಿಸಿಕೊಳ್ಳುವುದು ಕೂಡ ಅಸಾಧ್ಯ. ಒಂಟಿ ಹೆಣ್ಣು ಮಗಳೊಬ್ಬಳು ಮಧ್ಯರಾತ್ರಿಯಲ್ಲಿ ನಡೆದುಕೊಂಡು ಬರ್ತಿದ್ರೆ ಆಕೆಯನ್ನ ಹಿಂಬಾಲಿಸೋ 108 ಕಾಮುಕರಿರ್ತಾರೆ. ಅಂತಹ ಕಲ್ಪನೆಯೊಂದಿಗೆ ಮೂಡಿ ಬಂದಿರೋ ಕಿರುಚಿತ್ರವೇ ಯೆಲ್ಲೋ ಬೋರ್ಡ್. ಹಲೋ ಭಯ್ಯಾ, ಕಾ ಹೋ ಆಪ್? ಮೇಡಮ್, 2 ನಿಮಿಷ ಮೇಡಮ್, ಬಂದೆ. ಕಿತ್ನಿ ದೇರ್ ಸೇ ವೇಟ್ ಕರ್ ರಹೀ ಹೂ ಮೈ, 10 ಮಿನಿಟ್ ಹುಆ ಹೈ, ಜಲ್ದಿ ಆಯೇನಾ? 2 ನಿಮಿಷ ಮೇಡಮ್, ಬಂದೆ. ಇಲ್ಲೇ ಬಂದ್ಬಿಡ್ತೀನಿ, ಮ್ಯಾಪ್ ಪ್ರಕಾರ ಕರೆಕ್ಟ್ ಆಗಿ ಬರ್ತಾ ಇದೀರಿ. ಕ್ಯಾನ್ಸಲ್ ಏನಾದ್ರು ಮಾಡ್ಬಿಟ್ಟಿರ ಮೇಡಮ್? ಕ್ಯೋ ಭಯ್ಯಾ ಹಮೇಶಾ ಲೇಟ್? ಮೇಡಮ್ ಪಿನ್ ನಂಬರ್ ಕೊಡಿ. ಪಿನ್ ಕೋಡ್ 2234. ಎಲ್ಲಿಗೆ ಮೇಡಮ್ ಡ್ರಾಪ್? ವಸಂತಪುರ್ ಜಾನಾ ಹೈ ಮುಜೆ. ಅಂದ್ಹಾಗೆ ಯೆಲ್ಲೋ ಬೋರ್ಡ್ ಟೆಕ್ಕಿಗಳೇ ಸೇರಿಕೊಂಡು ತಮ್ಮ ಬಿಡುವಿನ ವೇಳೆಯಲ್ಲಿ ಮಾಡಿರುವಂತ ಶಾರ್ಟ್ ಮೂವಿ. ಈಗಂತೂ ಮೆಟ್ರೋಪಾಲಿಟಿನ್ ಸಿಟಿಯಲ್ಲಿ ಹೆಚ್ಚು ಜನ ಕ್ಯಾಬ್ ಅನ್ನೇ ಅವಲಂಬಿಸಿರ್ತಾರೆ. ಅಂತಹ ಕ್ಯಾಬ್ ಡ್ರೈವರ್ ಹಾಗೂ ಅದರಲ್ಲಿ ಪ್ರಯಾಣಿಸುವ ಕುರಿತು ಮಾಡಿರುವ ಚಿತ್ರ ಇದಾಗಿದೆ. ಕ್ಯಾಬ್ ಡ್ರೈವರ್ನ ಬವಣೆ ಜೊತೆಗೆ ಒಂಟಿ ಹೆಣ್ಣು ಮಕ್ಕಳು ಮಧ್ಯರಾತ್ರಿಯಲ್ಲಿ ಓಡಾಡಿದ್ರೆ ಕಾಮುಕರ ದೌರ್ಜನ್ಯ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಬಿಂಬಿಸಲಾಗಿದೆ. ಅಷ್ಟೇ ಅಲ್ಲದೆ ಎಷ್ಟೋ ಜನ ಕನ್ನಡ ಬಂದರೂ ಕನ್ನಡದಲ್ಲಿ ಮಾತನಾಡುವುದಕ್ಕೆ ಹಿಂಜರಿತಾರೆ. ಹಾಗಾಗಿ ಕನ್ನಡ ಮಾತಾಡಿ ಅಂತ ಕಿವಿ ಹಿಂಡಿ ಹೇಳಿದ್ದಾರೆ. ಹಲೋ, ಲಿಸನ್, ಐ ಆಮ್ ಇನ್ ಅ ಕ್ಯಾಬ್ ರೈಟ್ ನೌ ಆ್ಯಂಡ್ ಐ ಡೋಂಟ್ ನೋ, ದಿಸ್ ಡ್ರೈವರ್ ಸೀಮ್ಸ್ ಅ ಲಿಟಲ್ ಸಸ್ಪಿಷಿಯಸ್. ಹಾಂ, ಮುಜೆ ಠೀಕ್ ನೀ ಲಗ್ ರಹಾ ಹೈ. ಹಾಂ, ದಾಲ್ ಮೇ ಕುಚ್ ಕಾಲಾ ಹೈ. ಯಾ, ಆಲ್ ರೈಟ್, I'll give you a call again in case something goes wrong. Gaadi roko idhari. Madam, karkon hogta idinalla madam. Will you stop? Gaadi roko abhi. Madam, yak madam sirkon bartira, karkon hogta idinalla. Will you stop or should I call the police? Aay telisthe tadri. Kitna hua hai? 320 kudi. 328. Take it. ಕ್ಯಾಬ್ ಡ್ರೈವರ್ ಆಗಿ ರಾಮ್ ಮಂಜುನಾಥ್ ಅದ್ಭುತ ನಟನೆ ಮಾಡಿದ್ರೆ ನಾನ್ ಕನ್ನಡಿಗಳಾಗಿ ನಿಧಿ ರವಿ ಎಲ್ಲರ ಮನಸ್ಸಲ್ಲಿ ಉಳಿತಾರೆ. ಅಂದ್ಹಾಗೆ ಕಥೆ ಚಿತ್ರಕಥೆ ಬರೆದು ಈ ಕಿರುಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಸಾಫ್ಟ್ವೇರ್ ಉದ್ಯೋಗಿ ನವೀನ್ ದ್ವಾರಕನಾಥ್. ಪ್ರಾಣೇಶ್ ಆಚಾರ್ಯ ಕ್ಯಾಮರಾ ಕೈಚಳಕ ಈ ಚಿತ್ರಕ್ಕಿದ್ದು ಶಿವಶಂಕರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮನಮುಟ್ಟುತ್ತೆ. ಜಯಶೀಲ ಪ್ರಾಣೇಶ್ ಸೌಮ್ಯ ಪೃಥ್ವಿರಾಜ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಬಿಡುವು ಸಿಕ್ತು ಅಂದ್ರೆ ಸಾಕು, ಎಲ್ಲಾದ್ರೂ ಹೋಗೋಣ ಇಲ್ಲ ಪಾರ್ಟಿ ಮೋಜು ಮಸ್ತಿ ಅಂತ ಬ್ಯುಸಿ ಆಗೋ ಜನರ ನಡುವೆ ಇವರೆಲ್ಲ ಕಿರುಚಿತ್ರಗಳ ಮೂಲಕ ಸಮಾಜದ ಮೇಲೆ ಬೆಳಕನ್ನ ಚೆಲ್ತಿರೋದು ನಿಜಕ್ಕೂ ಶ್ಲಾಘನೀಯ. ನಿಮಗೆ ಕನ್ನಡನು ಬರುತ್ತಾ? ಸ್ವಲ್ಪ ಸ್ವಲ್ಪ ಬರುತ್ತೆ. ಅಷ್ಟು ಬಂದ್ರು ಸಾಕು ಮೇಡಮ್, ಅದನ್ನೇ ಮಾತಾಡಿ. ಪರವಾಗಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ, ನಾವಿದೀವಿ, ನಾವ್ ಹೇಳ್ಕೊಡ್ತೀವಿ ನಿಮ್ಗೆ. ಹೌದು, ನಂಗೆ ಕನ್ನಡ ಬಂದರೂ ಮಾತಾಡದೇ ಇದ್ದ ತಪ್ಪು ಎಲ್ಲರೂ. ಎಸ್ ಯತೀಶ್, ಫಿಲಂ ಬ್ಯೂರೋ, ಕಸ್ತೂರಿ ನ್ಯೂಸ್ 24. ಕನ್ನಡ ಬಂದರೆ ದಯವಿಟ್ಟು ಮಾತಾಡಿ. ಇದಾಗಿತ್ತು ಇವತ್ತಿನ ಗಾಂಧಿ ಕ್ಲಾಸ್. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ 24.